ಪುನೀತ್ ಅವರೇ ತಮ್ಮ ಕೈಯಿಂದ ಸೈನ್ ಮಾಡಿದಂತಹ ಒಂದು ಚೆಕ್ ಲೈಫ್ ಲೈನ್ ನಾನು ಬಳಸಿಕೊಳ್ಳದೆ ಇದ್ದಿದ್ರೆ ಪುನೀತ್ ಅವರು ಮೂಕ ವಿಸ್ಮಿತರಾಗಿ ಆ ಕೈಯನ್ನು ಮುಗಿದ್ಬಿಟ್ರು ನಮಸ್ತೆ ಗುರುಗಳೇ ಎಲ್ಲ ಹೆಂಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವು ಎಲ್ಲ ತುಂಬ ಖುಷಿಯಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ನಾನಿವತ್ತು ನಮ್ಮ ಕರ್ನಾಟಕದ ಲಾರ್ಜೆಸ್ಟ್ ಸಿಟಿ ಬೆಳಗಾವಿಯಲ್ಲಿದ್ದೀನಿ ಹಾಗೆ ನೀವೇ ನನ್ನಿಂದ ನೋಡ್ತಾ ಇರ್ಬೋದು ನಮ್ಮ ಭಾರತ ದೇಶದ ಅತಿ ಉದ್ದವಾದ ಫ್ಲಾಗ್ ಇರುವಂಥದ್ದು ನಮ್ಮ ಬೆಳಗಾವಿಯಲ್ಲೇ ಭಾರತ ದೇಶದಲ್ಲಿ 28 ರಾಜ್ಯ ಪ್ಲಸ್ 8 ಕೇಂದ್ರಾಡಳಿತ ಪ್ರದೇಶ ಇದೆ ಆದರೆ ನಮ್ಮ ಬೆಳಗಾವಿಯಲ್ಲೇ ಇಡೀ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಅತಿ ದೊಡ್ಡ ಫ್ಲಾಗ್ ಇರೋದು ಇಲ್ಲೇನೆ ಹಾಗೆ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಇದ್ದೀನಿ ಅವರು ನಮ್ಮ ಕನ್ನಡದ ಕೋಟ್ಯಾಧಿಪತಿ ಶೋನಲ್ಲಿ ಆಡಿದಂಥ ಒಬ್ಬ ವ್ಯಕ್ತಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಆಡ್ ಸೀಟ್ನ ಶೇರ್ ಮಾಡ್ಕೊಂಡಂತಹ ವ್ಯಕ್ತಿ ಅವರು ಅಲ್ಲಿಗೆ ಹೋದಂತಹ ಅನುಭವವನ್ನು ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾರೆ ಸೊ ನಾನಿವತ್ತು ನಿಮಗೆ ಅವ್ರನ್ನ ಮೀಟ್ ಮಾಡಿಸ್ತೀನಿ ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಏನಾದರೂ ಒಬ್ಬ ಕನ್ನಡದ ಕೋಟ್ಯಾಧಿಪತಿ ಆಡಿ ಆಟ್ ಸೀಟಲ್ಲಿ ಕೂತು ಆಟಾಡಿ ಬಂದಂತಹ ವ್ಯಕ್ತಿ ಸಿಕ್ಕರೆ ಒಂದೆರಡು ಪ್ರಶ್ನೆ ನೀವು ಶೋರ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಈ ಥರ ಸಿಕ್ಕರೆ ನಾನು ಕೇಳಬೇಕು ಅಂತೇಳಿ ನನಗೂ ಅದೇ ರೀತಿ ಕ್ಯೂರಿಯಾಸಿಟಿ ಇತ್ತು ಅದೇ ರೀತಿ ಕಾರ್ ಸೀಟ್ಗೆ ಹೋಗಿ ಬಂದಂತಹ ಒಬ್ಬ ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳಿಕ್ಕೆ ನಾನಿವತ್ತು ನಿಮಗೆ ಈ ಒಂದು ಶೋ ತಗೊಂಬಂದಿದ್ದೀನಿ ಹಾಗೆ ನಾನಿವತ್ತು ಒಬ್ಬ ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡಿಸ್ತಿದ್ದೀನಿ ಸರ್ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಎಂ ಬಿ ಹೊಸಳ್ಳಿ ಸರ್ ಅಂತ ಇವರು 2019 ಕನ್ನಡದ ಕೋಟ್ಯಾಧಿಪತಿಗೆ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಆಟ್ ಸೀಟ್ನ ಶೇರ್ ಮಾಡ್ಕೊಂಡಂತಹ ವ್ಯಕ್ತಿಯವರು ಬರ್ರಿ ನೀವು ಇವಾಗ ನೋಡ್ತಾ ಇರುವಂತದ್ದು ಎಂ ಬಿ ಹೊಸಳ್ಳಿ ಸರ್ ಅವರ ಮನೆ ಇದು ಮೇಡಮ್ ಆರಾಮಿದ್ದೀರಿ ಮೇಡಮ್ ನಿಮ್ಮ ಚಿಕ್ಕ ಪರಿಚಯ ಮಾಡ್ಕೊಟ್ಬಿಡಿ ನಿಮ್ಮ ಹೆಸರು ನನ್ನ ಹೆಸರು ರೇಷ್ಮಾ ಅಂತ ಹೇಳ್ರಿ ಓಕೆ ನೀವು ಇವಾಗ ನೋಡ್ತಾ ಇರುವಂತದ್ದು ಎಂ ಬಿ ಹೊಸಳ್ಳಿ ಸರ್ ಅವ್ರ ಮತ್ತೆ ಅವರ ಪತ್ನಿ ಇವರು ಆಕ್ಚುಲಿ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಹೋಗಿ ಅಲ್ಲಿ ಪ್ರೆಸೆಂಟ್ಲಿ ಇದ್ದು ಬಂದಂತಹ ಇಬ್ಬರು ಕಂಟೆಸ್ಟೆಂಟ್ ನಾವು ಇವಾಗ ನೋಡ್ತೇವೆ ಅದು ಕಂಟೆಸ್ಟೆಂಟ್ ಅಂದರೆ ಇವರೊಬ್ಬರು ಇವರು ಕೂಡ ಅಲ್ಲಿ ಹೋಗಿ ಬಂದಂಥವರು ಸರ್ ಅಲ್ಲಿ ನೀವು ಕಳೆದಂತಹ ಕೆಲ ಕ್ಷಣ ಹಾಗೆ ಕನ್ನಡದ ಕೋಟ್ಯಾಧಿಪತಿಗೆ ನೀವು ಹೋಗ್ಲಿಕ್ಕೆ ಮುಂಚೆ ಪ್ರಿಪ್ರೇಷನ್ ಮಾಡ್ಕೊಂಡಂಥದ್ದು ಹಾಗೆ ಅಲ್ಲಿಗೆ ಯಾವ ಥರ ಹೋದ್ರಿ ಅಂತ ಒಂದು ಬ್ರೀಫ್ ಆಗಿ ಕೇಳೋದಾದ್ರೆ ಯಾವ ಥರ ಹೇಳ್ಬೋದು ಸರ್ ನೀವು ಓಕೆ ಓಕೆ ನಿಜ ಹೇಳಬೇಕು ಅಂತಂದ್ರೆ ಕನ್ನಡದ ನನಗೆ ಕನ್ನಡದ ಕೋಟ್ಯಾಧಿಪತಿ ಬಗ್ಗೆ ಬಹಳ ಹುಚ್ಚು ಓಕೆ ಯಾವಾಗ ಕನ್ನಡದಲ್ಲಿ ಕನ್ನಡದ ಕೋಟ್ಯಾಧಿಪತಿ ಶೋ ಅದು ಅಪ್ಪುವರ ಸಾರಥ್ಯದಲ್ಲಿ ಏನು ಆರಂಭ ಆಯ್ತು ಆವಾಗಿನಿಂದ ನಾನು ಹೇಗಾದ್ರೂ ಮಾಡಿ ಈ ಶೋಗೆ ಹೋಗ್ಬೇಕು ಅಂತ ಹೇಳಿ ಬಹಳಷ್ಟು ಸಲ ಪ್ರಯತ್ನ ಪಟ್ಟಿದ್ದೆ ಪ್ರತಿ ಸಲ ಆಡಿಷನ್ಗೆ ಹೋಗ್ತಿದ್ದೆ ಬರ್ತಿದ್ದೆ ಹೋಗ್ತಿದ್ದೆ ಬರ್ತಿದ್ದೆ ಆದ್ರೆ ಸೆಲೆಕ್ಟ್ ಆಗ್ತಿರ್ಲಿಲ್ಲ ಅಂದ್ರೆ ನೀವು ಒಂದೇ ಸಲಿಗೆ ಹೋದಂತದಲ್ಲ ಇಲ್ಲ ಎರಡು ಸರ್ತಿ ಆಡಿಷನ್ಗೆ ಹೋಗಿದ್ದೆ ಎರಡು ಸಲ ನಾನು ಸೆಲೆಕ್ಟ್ ಆಗಿರ್ಲಿಲ್ಲ ಓಕೆ ಆಮೇಲೆ ಮೂರನೇ ಸಲ ಮತ್ತೆ ನನಗೆ ಆಡಿಷನ್ಗೆ ಕಾಲ್ ಬಂತು ಓಕೆ ಹುಬ್ಬಳ್ಳಿಯಲ್ಲಿನ ಆಡಿಷನ್ ಇತ್ತು ಈ ಸರ್ತಿ ಹೇಗಾದ್ರೂ ಮಾಡಿ ನಾನು ಆಡಿಷನ್ ಅಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು ಈ ಶೋದಲ್ಲಿ ಭಾಗವಹಿಸಬೇಕು ಯಾಕಂತಂದ್ರೆ ಕನ್ನಡದ ಕೋಟ್ಯಾಧಿಪತಿ ಅನ್ನೋದು ಕನ್ನಡದ ಒಂದು ದೃಶ್ಯ ಮಾಧ್ಯಮದಲ್ಲಿ ಅತ್ಯಂತ ದೊಡ್ಡ ಶೋ ಅದು ದೊಡ್ಡ ರಿಯಾಲಿಟಿ ಶೋ ಅಂತಂದ್ರೆ ಕನ್ನಡದ ಕೋಟ್ಯಾಧಿಪತಿ ಆ ಶೋದಲ್ಲಿ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡ್ತಂತ ಒಂದು ಶೋ ಅದು ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ರು ಒಂದೇ ಜಾಗದಲ್ಲಿ ಇರುವಂತ ಶೋ ಅಂತಂದ್ರೆ ಕನ್ನಡ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡಬಹುದಾದಂತ ಏಕೈಕ ಶೋ ಅಂತಂದ್ರೆ ಕನ್ನಡದ ಕೋಟ್ಯಾಧಿಪತಿ ಆದ್ರಿಂದ ಆ ಒಂದು ಶೋದಲ್ಲಿ ಭಾಗವಹಿಸಬೇಕು ಅನ್ನುವುದಕ್ಕಿಂತ ಹೆಚ್ಚಾಗಿ ಆ ಶೋದ ಸಾರಥ್ಯವನ್ನ ನನ್ನ ನೆಚ್ಚಿನ ನಟ ಅಪ್ಪು ಸರ್ ಅವರು ನಮ್ಮ ಕನ್ನಡಿಗರ ಕಣ್ಮಣಿ ಕರ್ನಾಟಕ ರತ್ನ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಆ ದೊಡ್ಡ ಮನೆ ಹುಡುಗ ಅವರನ್ನ ಭೇಟಿ ಆಗುವಂತ ಒಂದು ಸದಾವಕಾಶ ನಮಗೆ ಆ ಶೋದ ಮುಖಾಂತರ ಸಿಗುತ್ತದೆ ಅಂದಾಗ ಹೇಗಾದ್ರೂ ಮಾಡಿ ನಾನು ಅದರಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳಿ ಆಡಿಷನ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ ಫಾಸ್ಟೆಸ್ಟ್ ಫಿಂಗರ್ಗೆ ನನ್ಗೆ ಕಾಲ್ ಬಂತು ಮುಂದೆ ಫಾಸ್ಟೆಸ್ಟ್ ಫಿಂಗರ್ಗೆ ಹೋದೆ ಫಾಸ್ಟೆಸ್ಟ್ ಫಿಂಗರ್ ಅಲ್ಲಿ ನಿಮಗ್ ಗೊತ್ತಿರೋ ಹಾಗೆ ಫಾಸ್ಟೆಸ್ಟ್ ಫಿಂಗರ್ ಅಲ್ಲಿ ಸುಮಾರು ಒಂದು 5-6 ಜನ ಕಂಟೆಸ್ಟೆಂಟ್ ಇರ್ತಾರೆ ಆದ್ರೆ 5-6 ಜನ ಕಂಟೆಸ್ಟೆಂಟ್ ಗಳಿದ್ರು ಕೂಡ ಎಲ್ರೂ ಕೂಡ ಒಳ್ಳೆ ಎಬಿಲಿಟಿ ಇರುವಂತ ಕಂಟೆಸ್ಟೆಂಟ್ಗಳೇ ಯಾಕೆಂದ್ರೆ ಬೇರೆ ಬೇರೆ ಆಡಿಷನ್ ದಲ್ಲಿ ಆಯ್ಕೆಯಾಗಿ ಅಲ್ಲಿ ಬಂದಿರ್ತಾರೆ ಎಲ್ರಿಗೂ ಕೂಡ ಜಿ ಕೆ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಎಬಿಲಿಟಿ ಇರ್ತದೆ ಅವರೆಲ್ಲರನ್ನ ಮೀರಿ ನಾವು ಫಾಸ್ಟೆಸ್ಟ್ ಫಿಂಗರ್ ದಿಂದ ಹಾರ್ಡ್ ಸೀಟಿಗೆ ಹೋಗ್ಬೇಕಂತಂದ್ರೆ ಅದು ಸಪ್ತ ಸರೋವರವನ್ನ ದಾಟಿ ಹೋದಂತ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಆಗ್ತದೆ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ನಿಮಗೆ ಎಷ್ಟೇ ಚೆನ್ನಾಗಿ ಜಿ ಕೆ ಇದ್ರು ಕೂಡ ಫಾಸ್ಟೆಸ್ಟ್ ಫಿಂಗರ್ ದಿಂದ ಹಾರ್ಡ್ ಸೀಟಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಏನು ಒತ್ತಡ ಇರುತ್ತೆ ಯಾಕೆಂತಂದ್ರೆ
ಅತ್ಯಂತ ಕಡಿಮೆ ಅವಧಿಯಲ್ಲಿ ಎಲ್ಲಕ್ಕಿಂತ ವೇಗವಾಗಿ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ನೀವು ಉತ್ತರವನ್ನ ಜೋಡಿಸಬೇಕು. ವೇಗವಾಗಿ ಜೋಡಣೆ ಮಾಡಿದ್ರೆ ನೀವು ಹಾರ್ಡ್ ಸಿಟಿಗೆ ಹೋಗ್ತೀರಿ. ಆ ಒಂದು ಪ್ರೆಷರ್ ಏನಿರುತ್ತೆ ಅದನ್ನ ನಾವು ನಿಭಾಯಿಸಿಕೊಂಡ್ರೆ ಮಾತ್ರ ನಾವು ಹಾರ್ಡ್ ಸಿಟಿಗೆ ಹೋಗ್ತೀವಿ. ಮೆಂಟಲಿ ಪ್ರೆಷರ್ ಅನ್ನ ನಾವು ತೆಗಿಬೇಕಾಗ್ತದೆ. ಹೀಗಾಗಿ ಮಾನಸಿಕವಾಗಿ ನಾವು ಸದೃಢರಾಗಿದ್ರೆ ಖಂಡಿತವಾಗಿಯೂ ಹಾರ್ಡ್ ಸೀಟಿಗೆ ಹೋಗಬಹುದು ಮತ್ತು ದುಡ್ಡನ್ನ ಗೆಲ್ಲಬಹುದು, ಒಂದು ಒಳ್ಳೆ ಹೆಸರನ್ನ ಮಾಡಬಹುದು, ಸೆಲೆಬ್ರಿಟಿಯನ್ನು ಕೂಡ ಭೇಟಿಯಾಗುವಂತ ಅವಕಾಶ ಇರ್ತದೆ. ಹೌದು. ಸರ್, ನೀವು ಆ ಒಂದು ಶೋ ಅಲ್ಲಿ ಕನ್ನಡದ ಕೋಟ್ಯಾಧಿಪತಿಗೆ ಹೋಗಿ ಹಾರ್ಡ್ ಸೀಟ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಜೊತೆ ಕಳೆದಂತ ಕೆಲ ಕ್ಷಣ, ನಿಮ್ಗೆ ಏನ್ ಅನಿಸ್ತದೆ ಸರ್ ಆ ಒಂದು ಅನುಭವ? ನನಗೆ ಹೇಳ್ಬೇಕು ಅಂತಂದ್ರೆ ನನಗೆಲ್ಲೋ ಒಂದ್ ಕಡೆ ಆ ಶೋಗೆ ಹೋಗೋಕ್ಕಿಂತ ಮುಂಚೆ ಮುಜುಗುರ ಇತ್ತು, ಆತಂಕ ಇತ್ತು. ಯಾಕಪ್ಪ ಆತಂಕ, ಯಾಕಪ್ಪ ಮುಜುಗುರ ಅಂತಂದ್ರೆ, ನಾನೊಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಒಬ್ಬ ಸೆಲೆಬ್ರಿಟಿ ಜೊತೆ, ಸ್ಟಾರ್ ಜೊತೆ, ಸ್ಟಾರ್ ನಟನ ಜೊತೆ ಯಾವ ರೀತಿ ಮಾತಾಡಬೇಕು, ಅವ್ರ ಜೊತೆ ಯಾವ ರೀತಿ ವ್ಯವಹರಿಸಬೇಕು, ಅವ್ರು ನನ್ನನ್ನ ಯಾವ ರೀತಿ ಟ್ರೀಟ್ ಮಾಡಬಹುದು, ಹೀಗೆಲ್ಲ ಬಹಳಷ್ಟು ಪ್ರಶ್ನೆಗಳು ನನ್ನಲ್ಲಿ ಇದ್ವು. ಆ ಒಂದ್ ರೀತಿ ಮುಜುಗುರ ಇತ್ತು. ಆದ್ರೆ ಯಾವಾಗ ನಾನು ಹಾರ್ಡ್ ಸೀಟ್ ನಲ್ಲಿ ಹೋಗಿ ಕುಂತನೋ ಅವೆಲ್ಲವುಗಳು ಕೂಡ ಮಾಯ ಆದವು ಅಂತ ಹೇಳ್ಬೋದು. ಯಾಕಂತಂದ್ರೆ ನನ್ನ ಹತ್ರ ಏನೋ ಒತ್ತಡ ಇತ್ತು, ಪ್ರೆಷರ್ ಇತ್ತು, ಅದನ್ನ ಪುನೀತ್ ಅವರು ಒತ್ತಡವನ್ನ ನಿವಾರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಬ್ರೆಕ್ಕಿನ ಅವಧಿಯಲ್ಲಿ ಪುನೀತ್ ಸರ್ ಅವರು ನಮ್ಮಲ್ಲಿ ಇದ್ದಂತ ಡಿಪ್ರೆಷನ್ ಅನ್ನ ನಿವಾರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ರು. ತಮ್ಮ ಕೆಲವೊಂದು ವೈಯಕ್ತಿಕ ಅನುಭವಗಳನ್ನ ಹಂಚ್ಕೊಳ್ತಿದ್ರು. ನಾನು ಬ್ರೆಕ್ನ ಅವಧಿಯಲ್ಲಿ ಕೆಲವೊಂದು ಅವ್ರು ಮಾತನಾಡಿದಂತ ವಿಷಯಗಳನ್ನ ಹೇಳಬೇಕು ಅಂತಂದ್ರೆ, ನಿಮ್ಮೂರು ಯಾವುದು? ಮುನವಳ್ಳಿ, ಸವದತ್ತಿ ತಾಲೂಕು. ಸವದತ್ತಿ ತಾಲೂಕು ಅಂತಂದ್ರೆ ಅವರೇ ಹೇಳಿದ್ರು, ಓ ಸವದತ್ತಿ ಅಂತಂದ್ರ ಎಲ್ಲಮ್ಮನ ದೇವಸ್ಥಾನ ಇದೆ ಅಲ್ರಿ, ಅದೇ ಅಲ್ವಾ ಅಂತ ಕೇಳಿದ್ರು. ನಾನು ಸುಮಾರು ಸಲ ಬಂದಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಬೈಲ್ಹೊಂಗಲಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ತಕ್ಷಣ, ಬೈಲ್ಹೊಂಗಲ್ಗೆ ನಾನು ಬಂದಿಲ್ಲ, ನಮ್ಮ ಅಣ್ಣ ಶಿವಣ್ಣ ಅವರು ಬಂದಿದ್ರು ಅನ್ನುವಂತ. ಅಂದ್ರೆ ನಾನು ಸುಮ್ಮನಿದ್ರು ಕೂಡ ತಾವೇ ಏನನ್ನಾದ್ರೂ ವಿಷಯವನ್ನ ತೆಗೆದುಕೊಂಡು ಮಾತಾಡುವಂತ ಪ್ರಯತ್ನವನ್ನು ಮಾಡಿ ನಮ್ಮಲ್ಲಿರುವಂತ ಒಂದು ಪ್ರೆಷರ್ ಅನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ರು. ಹಾರ್ಡ್ ಸೀಟ್ ಅಂದ ತಕ್ಷಣ ಅದು ನಿಜಕ್ಕೂ ಹಾರ್ಡ್ ಸೀಟೇ. ಈ ರೀತಿ ಇದ್ದಾಗ ಪುನೀತ್ ಅವರು ಅತ್ಯಂತ ನವಿರಾಗಿ ಸ್ಮೂತ್ ಆಗಿ ಮಾತಾಡ್ತಾ ಆ ಹಾರ್ಡ್ ಸೀಟ್ ಅನ್ನುವಂತ ಹಾರ್ಟ್ ಅನುಭವವನ್ನ ತೆಗೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ರು. ನೀವು ಅಂತಂತವಾಗಿ ಅಂತಂತವಾಗಿ ಪ್ರಶ್ನೆ ಹೇಳ್ತಾ ಹೋಗ್ತಾ ಹೋಗ್ತಾ ಒಂದು ಮೊದಲನೇ ಸೇಫ್ ಅಂತ ಬಂದ್ರಿ, ಆಮೇಲೆ ಸೆಕೆಂಡ್ ಸೇಫ್ ಅಂತಕ್ಕೆ ಅಂತ ಬಂದ್ರಿ, ಸೆಕೆಂಡ್ ಸೇಫ್ ಅಂತಕ್ಕೆ ನೀವು ಬಂದ್ರಿ, ಆ ಅನುಭವ ಹೇಗಿತ್ತು? ಅವತ್ತು ನಾನು ಹೇಳ್ಬೇಕು ಅಂತಂದ್ರೆ, ನಾನು ಆದಷ್ಟು ಜಲ್ದಿನೇ ನನ್ನ ಮೂರು ಲೈಫ್ ಲೈನ್ ಗಳನ್ನ ಕಳ್ಕೊಂಡ್ ಬಿಟ್ಟಿದ್ದೆ. ಸಾವಿರ ರೂಪಾಯಿಗೆ ಲೈಫ್ ಲೈನ್ ಗಳನ್ನ ಕಳ್ಕೊಂಡಿದ್ದೆ. ಆದ್ರೂ ಕೂಡ ನಾನು ಆಡ್ತಾ 20,000, 40,000, 80,000, 160 ಇವನ್ನೆಲ್ಲವನ್ನು ಮೀರಿ 320 ಕೂಡ ಗೆದ್ದು 640 ವರೆಗೆ ನಾನು ಲೈಫ್ ಲೈನ್ ಗಳನ್ನ ಕಳೆದುಕೊಂಡಿದ್ರು ಕೂಡ 640,000 ವರೆಗೆ ನಾನು ಹೋಗಿದ್ದೆ. ಇದರಿಂದ ಒಂದ್ ರೀತಿ ಖುಷಿಯಾಗಿತ್ತು, ಯಾಕಂತಂದ್ರೆ ಬೇಗನೆ ನಾನು ಲೈಫ್ ಲೈನ್ ಕಳ್ಕೊಂಡು ಅಲ್ಲಿ ತನಕ ಹೋಗೋದು ಗ್ರೇಟ್ ಅಂತಾನೆ. ಅದು ಸುಲಭದ ಮಾತಲ್ಲ. ಹೌದು, ಅದು ಒಂದ್ ರೀತಿ ಖುಷಿಯನ್ನ ಕೊಟ್ಟಂತ ವಿಚಾರ ನಂಗೆ. ಲೈಫ್ ಲೈನ್ ನಾನು ಬಳಸ್ಕೊಳ್ಳದೆ ಇದ್ದಿದ್ರೆ ಇನ್ನು ಸ್ವಲ್ಪ ಮೊತ್ತವನ್ನ ನಾನು ಗಳಿಸಬಹುದಾಗಿತ್ತೇನೋ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಪುನೀತ್ ಅವರ ಜೊತೆ ಕಾಲ ಕಳೆಯಬಹುದಾಗಿತ್ತು, ನನ್ನ ವೈಯಕ್ತಿಕ ವಿಚಾರಗಳನ್ನ ಹಂಚಿಕೊಳ್ಳಬಹುದಾಗಿತ್ತು. ಸರ್, ಕನ್ನಡದ ಬಗ್ಗೆ ಪುನೀತ್ ರಾಜ್ಕುಮಾರ್ ಸರ್ ಅವರು ನಿಮ್ ಜೊತೆ ಕೆಲ ಈ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ, ನಾನು ಮೊದಲಿನಿಂದಲೂ ಕೂಡ ಕನ್ನಡದ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ, ಕನ್ನಡದ ಬಗ್ಗೆ ನನಗೆ ಹೆಚ್ಚು ಒಲವು. ಯಾಕಂದ್ರೆ ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ, ಇವತ್ತು ನನ್ನ ಮಕ್ಕಳು ಓದ್ತಾ ಇರೋದು ಕನ್ನಡ ಮಾಧ್ಯಮದಲ್ಲಿ. ನನ್ನ ಮೊದಲನೇ ಮಗಳು ಮುಸ್ಕಾನ್ ಕನ್ನಡ ಮಾಧ್ಯಮದಲ್ಲಿ SSLCಯಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಕೂಡ ಪಡೆದಿದ್ಲು. ವಿಷಯವನ್ನ ಅಪ್ಪು ಸರ್ ಅವರ ಮುಂದೆ ಹೇಳಿದಾಗ ಬಹಳಷ್ಟು ಖುಷಿಯನ್ನು ಪಟ್ಟಿದ್ರು, ಬಹಳಷ್ಟು ಖುಷಿಯನ್ನ ಪಟ್ಟು ಅವಳಿಗೆ ಚಾಕ್ಲೇಟ್ ಅನ್ನು ಕೂಡ ಕೊಟ್ಟಿದ್ರು. ಯಾಕೆಂದ್ರೆ ಅಪ್ಪು ಸರ್ ಅವರಿಗೆ ಕನ್ನಡದ ಬಗ್ಗೆ ಬಹಳಷ್ಟು ಆಸಕ್ತಿ. ಅವರಿಗೆ ಅವರನ್ನ ನಾನು ಕನ್ನಡದ ಶೋದಲ್ಲಿ ಸೆಟ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಭೇಟಿ ಆದ ತಕ್ಷಣ ಕನ್ನಡದ ಬಗ್ಗೆ ಒಂದು ಚುಟುಕನ್ನ ಹೇಳಿದ್ದೆ. ನಾನು ಕನ್ನಡದ ಬಗ್ಗೆ ಆ ಚುಟುಕನ್ನ ಹೇಳಿದಾಗ ಅದು ಪುನೀತ್ ಅವರ ಮೇಲೆ ಎಷ್ಟೊಂದು ಇಂಪ್ರೆಸ್ ಆಯಿತು ಅಂತಂದ್ರೆ, ಪುನೀತ್ ಅವರು ಮೂಕ ವಿಸ್ಮಿತರಾಗಿ ಕೈಯನ್ನ ಮುಗಿದ್ಬಿಟ್ರು. ಅದನ್ನ ನೋಡಿದ್ರೆ ಕನ್ನಡದ ಬಗ್ಗೆ ಅವರಿಗೆ ಅಪಾರವಾದಂತ ಆಸಕ್ತಿ, ಅಪಾರವಾದಂತ ಕಾಳಜಿ, ಅಷ್ಟೊಂದು ಅಭಿಮಾನ ಅವರಿಗೆ ಕನ್ನಡದ ಮೇಲೆ. ಇನ್ನೂ ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಭಾಷೆಯ ಬಗ್ಗೆ ಬಹಳಷ್ಟು ಅಭಿಮಾನ ಅವರಿಗೆ. ಬ್ರೆಕ್ನ ಅವಧಿಯಲ್ಲಿ ಅವರು ನಮ್ಮ ಉತ್ತರ ಕರ್ನಾಟಕದ ಭಾಷೆಯ ಬಗ್ಗೆ, ಉತ್ತರ ಕರ್ನಾಟಕದ
ಊಟ ಅದ್ರ ಬಗ್ಗೆ ನಮ್ಮ ಜಾನಪದ ಸೊಗಡಿನ ಬಗ್ಗೆ ಈ ಎಲ್ಲ ವಿಷಯಗಳನ್ನ ಅವರು ಚರ್ಚೆ ಮಾಡ್ತಾ ಇದ್ರು. ನಮ್ಮ ಭಾಷೆಯ ಸೊಗಡಿನ ಬಗ್ಗೆ ಪದೇ ಪದೇ ಅದೇ ವಿಷಯವನ್ನ ಅವರು ಎತ್ತಾ ಇದ್ರು. ಅಂದ್ರೆ ಇಲ್ಲಿ ನಾನು ಹೇಳುವಂತ ಉದ್ದೇಶ, ನಾನು ಮಾತಾಡ್ಲಿಕ್ಕೆ ಅವ್ರ ಜೊತೆ ಮುಜುಗರವನ್ನ ಪಟ್ಕೊಂಡ್ರು ಕೂಡ ಅವರು ಯಾವ್ದಾದ್ರು ಒಂದು ವಿಷಯವನ್ನ ತೆಗೆದುಕೊಂಡು ನಮ್ಮ ಜೊತೆ ಮಾತಾಡುವಂತ ಪ್ರಯತ್ನವನ್ನ ಮಾತಾಡೋದಿದೆ ಅಲ್ಲ, ಅದು ನಿಜಕ್ಕೂ ಬಹಳ ದೊಡ್ಡ ಸರ್. ಹಾಗೆ ನೀವು ಆ ಒಂದು ಶೋ ಮಧ್ಯದಲ್ಲಿ ಒಂದು ಮಾತನ್ನ ಹೇಳ್ತೀರಾ, ದೃಷ್ಟಿ ಬದಲಿಸಿ ನೋಡು, ಆ ಒಂದು ರಕ್ಷಣಿಕರು ಹೇಳಿರ್ತಾರೆ ಅಂತೇಳಿ. ಸೊ ಅದನ್ನ ಇನ್ನೊಂದ್ಸಲ ಹೇಳ್ಬಿಡಿ ಸರ್. ಹೌದು ಸರ್, ಆ ಶೋದ ಮಧ್ಯದಲ್ಲಿ ಒಂದು ಮಾತನ್ನ ಹೇಳಿದ್ದೆ. ಓಕೆ. ಒಬ್ಬ ದಾರ್ಶನಿಕರು ಹೇಳಿದ್ದಾರೆ, ಹವ್ಯಾಸವನ್ನು ಬದಲಾಯಿಸು ಹಣೆ ಬರಹ ಬದಲಾದೀತು, ದೃಷ್ಟಿ ಬದಲಾಯಿಸು ದೃಶ್ಯವೇ ಬದಲಾದೀತು, ವಿಚಾರ ಬದಲಾಯಿಸು ದೇಶವೇ ಬದಲಾದೀತು, ದೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕು ಬದಲಿಸಿದರೆ ಸಾಕು, ನೀನು ಸೇರುವ ದಡ ಎದುರಾದೀತು, ನೀನು ಸೇರುವ ದಡ ಎದುರಾದೀತು ಅಂತ ಹೇಳಿ ಈ ಮಾತನ್ನ ಹೇಳಿದಾಗ ಪುನೀತ್ ಅವರು ಬಹಳಷ್ಟು ಇಂಪ್ರೆಸ್ ಆಗಿದ್ರು. ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಸರ್ ಅಲ್ದನೆ ಎಲ್ಲಾ ಯೂತ್ಸ್ ಕೂಡ ಇದನ್ನ ಹೌದಲ್ಲ ಅಂತ ಒಂದು ಕ್ಷಣ ಯೋಚನೆ ಮಾಡಿದಂತಹ ಒಂದು ವರ್ಡ್ ಸರ್ ಇದು. ನಿಜ ಹೇಳ್ಬೇಕು ಅಂದ್ರೆ ನನಗೇನೆ ಆಶ್ಚರ್ಯ ಆಗ್ತದೆ ಇವತ್ತು. ನಾನಿರೋದು ಬೆಳಗಾವಿಯಲ್ಲಿ, ಕೇವಲ ಬೆಳಗಾವಿಯನ್ನ ಬಿಟ್ರೆ ಬೆಳಗಾವಿ ಮಾತ್ರ ಅಲ್ಲ, ಕೋಲಾರ, ಚಿತ್ರದುರ್ಗ, ತುಮಕೂರು, ಅಲ್ಲಿ ಪ್ರತಿಯೊಬ್ಬ ಕಾಲೇಜ್ ವಿದ್ಯಾರ್ಥಿಗಳ ವಾಟ್ಸಪ್ ಸ್ಟೇಟಸ್ ನಲ್ಲಿ ಈ ಒಂದು ವಿಡಿಯೋ ಇವತ್ತು ಹರಿದಾಡ್ತಾ ಇದೆ ಅಂತಂದ್ರೆ ನಿಜಕ್ಕೂ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಇದಕ್ಕೆ ಕಾರಣ ಅಂತಂದ್ರೆ ಕನ್ನಡದ ಕೋಟ್ಯಾಧಿಪತಿ ಶಿವ ಸರ್. ಬಹಳ ಅರ್ಥಪೂರ್ಣ ವಾಕ್ಯ ಸರ್ ಅದು. ಖಂಡಿತವಾಗಿ ಸರ್. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಕನ್ನಡ ಕೋಟ್ಯಾಧಿಪತಿ ಶೋ, ಅದಕ್ಕಿಂತಲೂ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಅಪ್ಪು ಸರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಅಲ್ಲಿ ನೀವು ಪಡೆದಂತಹ ಚೆಕ್ ಮತ್ತೆ ಅಲ್ಲಿ ಮೊಮೆಂಟ್ಸ್ ಏನಾದ್ರೂ ಇದ್ರೆ ನಮ್ಮ ವೀಕ್ಷಕರಿಗೆ ಖಂಡಿತವಾಗಿ ತೋರಿಸ್ತೀನಿ. ನೀವು ಇವಾಗ ನೋಡ್ತಾ ಇರುವಂತಹದ್ದು ಎಂ ಬಿ ಹೊಸಳ್ಳಿ ಸರ್ ಅವರು ಸೆಕೆಂಡ್ ಡೇ ಸೇಫ್ ಅಂತ ಏನು ಹೋಗ್ತಾರಲ್ವಾ 320,000 ರೂಪಾಯಿಗೆ, ಆ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ತಮ್ಮ ಕೈಯಾರೆ ಸೈನ್ ಮಾಡಿ ಕೊಟ್ಟಂತಹ ಚೆಕ್ನ ಪಡಿತಿರುವಂತಹ ದೃಶ್ಯನ ನೀವು ಇವಾಗ ನೋಡ್ತಾ ಇದ್ದೀರಾ. ಹಾಗೆ ಈ ಒಂದು ಚೆಕ್ನ ಇವರು ಇವತ್ತಿಗೂ ಸಹ ಇವತ್ತು ನಿನ್ನೆ ಮೊನ್ನೆ ಏನಾದರೂ ಕೊಟ್ಟಿದಾರೇನೋ ಅನ್ನೋ ರೇಂಜ್ಗೆ ಇಟ್ಕೊಂಡಿದ್ದಾರೆ. ಅದನ್ನ ಯಾವುದೇ ತರಹದ ಸುಕ್ಕಾಗ್ದೇನೆ ಆ ಒಂದು ಚೆಕ್ನ ಇಟ್ಟಿದ್ದಾರೆ. ಅದನ್ನು ಕೂಡ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ. ನೀವು ಇವಾಗ ನೋಡ್ತಿರುವಂಥದ್ದು ಒಂಥರ ಹೊಸ ಚೆಕ್ ಅಂತಾನೆ ನಿಮಗೆ ಫೀಲ್ ಬರುತ್ತೆ ಸರ್. ನೀವು ಇಟ್ಕೊಳ್ಳಿ ಸರ್ ಇದು. ಆ್ಯಕ್ಚುಲಿ ನೋಡಿ ಇವಾಗ ಒಂಥರ ಹೊಸ ಫೀಲೇ ನಿಮ್ಗೆ ಕೊಡ್ತಾ ಇದೆ. ಆ್ಯಕ್ಚುಲಿ ಇವರು ಇದನ್ನ ಉಪಯೋಗ ಮಾಡಿಕೊಂಡೇ ಇಲ್ಲ, ಇದನ್ನ ಅವತ್ತೇನು ಕೊಟ್ಟಿದ್ರು 2019 ಇವತ್ತಿಗೂ ಸಹ ಇದನ್ನ ಹಾಗೆ ಇಟ್ಕೊಂಡಿದ್ದಾರೆ ಅವರ ಸವಿ ನೆನಪಿಗಾಗಿ. ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್ ಇದು ಇದಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ. ಈ ಒಂದು ಫೋಟೋ ಏನಿದೆ ಇದು ನನ್ನ ಜೀವನದ ಒಂದು ಅವಿಸ್ಮರಣೀಯವಾದಂತ ಪ್ರಸಂಗ. ಹೌದು. ಯಾಕೆಂತಂದ್ರೆ ಒಬ್ಬ ಸ್ಟಾರ್ ನಟ ಸೆಲೆಬ್ರಿಟಿ ಅವರ ಜೊತೆ ಈ ಒಂದು ಫೋಟೋ ಏನಿದೆ ಇವತ್ತು ನೋಡಿ, ಇವತ್ತು ಪ್ರತಿಯೊಬ್ರು ವಾಟ್ಸಪ್ ಡಿ ಪಿ ಅಲ್ಲಿ ಡಿ ಪಿ ಅನ್ನ ಚೇಂಜ್ ಮಾಡ್ತಿರ್ತಾರೆ. ನಾನು 2019 ಕನ್ನಡದ ಕೋಟ್ಯಾಧಿಪತಿ ಶೋಗೆ ಹೋಗಿ ಏನ್ ಬಂದು ಅವತ್ತಿನಿಂದ ಇವತ್ತಿನವರೆಗೂ ನನ್ನ ವಾಟ್ಸಪ್ ಡಿ ಪಿ ಯ ಫೋಟೋವನ್ನ ನಾನು ಇವತ್ತಿನ ಚೇಂಜ್ ಮಾಡಿಲ್ಲ. ಕಾರಣ ಏನು ಅಂತಂದ್ರೆ, ಇದಕ್ಕಿಂತ ಸುಂದರವಾದಂತಹ ಭಾವಚಿತ್ರ ನನ್ನ ಜೀವನದಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕಿಂತ ಸುಂದರವಾದಂತ ಭಾವಚಿತ್ರ ಮುಂದೆಯೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನನ್ನ ವಾಟ್ಸಪ್ ಡಿ ಪಿ ಇವತ್ತಿಗೂ ಕೂಡ ಇದೆ ಇದೆ. ಆಮೇಲೆ ಈ ಚೆಕ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಇವತ್ತು ಅವತ್ತು ನಾನು ಏನು ಈ ಚೆಕ್ಕನ್ನ ಪುನೀತ್ ಸರ್ ಅವರಿಂದ ನಾನು ಸ್ವೀಕಾರ ಮಾಡಿದ್ನೋ ಅದು ಯಾವ ರೀತಿ ಇದೆಯೋ ಅದೇ ರೀತಿ ನಾನು ಇವತ್ತಿಗೂ ಅದನ್ನ ಕಾಯ್ದಿಟ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಇದು ನನ್ನ ಮಟ್ಟಿಗೆ ಬಹಳಷ್ಟು ಅಮೂಲ್ಯವಾದಂತ ಚೆಕ್ ಇದು. ಹೌದು. ಇದು ಇಲ್ಲಿ ನೋಡಿ, ಇಲ್ಲಿ ಪುನೀತ್ ಅವರೇ ತಮ್ಮ ಕೈಯಿಂದ ಸೈನ್ ಮಾಡಿದಂತಹ ಒಂದು ಚೆಕ್ ಇದು. ಅವರ ಹಸ್ತಾಕ್ಷರ ಇದು. ಪುನೀತ್ ಅವರ ಹಸ್ತಾಕ್ಷರ ಇರುವಂತ ಚೆಕ್ ನನ್ನ ಹತ್ರ ಇದೆ ಅಂತಂದ್ರೆ ಖಂಡಿತವಾಗಿಯೂ ಇದು ನನ್ನ ಒಂದು ಸೌಭಾಗ್ಯ, ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಆಕ್ಚುಲಿ ಸೆಕೆಂಡ್ ಸೇಫ್ ಅಂತಕ್ಕೆ ನೀವು ಬಂದು 320,000 ರೂಪಾಯಿ ಚೆಕ್ ಏನೋ ಪಡಿತೀರಾ, ಅದಾದ ನಂತರ ನೀವು ನೆಕ್ಸ್ಟ್ ಪ್ರಶ್ನೆ ಹೋಗ್ತೀರಾ, ಅಲ್ಲಿ ಏನಾಗುತ್ತೆ ಸರ್ ನಿಮಗೆ? ನಾನು 6:40 ಹೋಗ್ತೀನಿ. 6:40 ಹೋದಾಗ ನನ್ನ ಹತ್ರ ಯಾವುದೇ ಲೈಫ್ ಲೈನ್ ಇರೋದಿಲ್ಲ. ಅದು ಸೇಫ್ ಜೀವನ ಆಗಿತ್ತು. ಸರಿಯಾದ ಉತ್ತರ ಕೊಟ್ಟರೆ 6:40, ತಪ್ಪಾದ್ರೆ 3:20 ಅಂತೂ ಗ್ಯಾರಂಟಿ ಇತ್ತು. ಹೀಗಾಗಿ ನಾನು ಉತ್ತರ ಕೊಟ್ಟೆ, ಆದ್ರೆ ದುರದೃಷ್ಟವಶಾತ್ ತಪ್ಪಾಯ್ತು. 3:20 ಅಂತೂ ನನ್ಗೆ ಸಿಕ್ತು, ಒಂದ್ ರೀತಿ ಖುಷಿ ಆಯ್ತು. ಓಕೆ. ಅದನ್ನ ಫೋಟೋ ಮೆಮೊರೀಸ್ ಎಲ್ಲ ತಗೊಂಡ್ಬಿಟ್ಟು ಆಮೇಲೆ ನೀವು ರಿಟರ್ನ್ ಆದ್ರಿ. ಹ್ಮ್. ಓಕೆ ಸರ್, ನೀವು ಇಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇಟ್ಟಿದ್ದೀರಾ ಆ ಫೋಟೋಸ್ದು, ಹಾಗೆ
ಮೊಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ನನ್ನ ಹವ್ಯಾಸ ಇದು ನನ್ನ ವೃತ್ತಿಯ ಜೊತೆ ಕೆಲವೊಂದು ಪ್ರವೃತ್ತಿಗಳನ್ನ ಬೆಳೆಸ್ಕೊಂಡಿದ್ದೀನಿ ಅಂದ್ರೆ ಏನಾಗಿ ಹಬ್ಬ ಹಾಸ್ಯ ಸಂಜೆ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡುವುದು ಇದು ನನ್ನ ಪ್ರವೃತ್ತಿ ಕನ್ನಡದ ಕೋಟ್ಯಾಧಿಪತಿ ಶೋಕ್ ಹೋಗಿ ಬಂದ ನಂತರ ಜನ ನನ್ನನ್ನು ಗುರುತಿಸ್ಲಿಕ್ಕೆ ಆರಂಭ ಮಾಡಿದ್ರು ಬಹಳಷ್ಟು ಕಾರ್ಯಕ್ರಮಗಳನ್ನ ನನಗೆ ಇನ್ವೈಟ್ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು ಹೀಗಾಗಿ ಸುಮಾರು ಅವತ್ತಿನಿಂದ ಇವತ್ತಿನವರೆಗೆ 300 ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಹಲವಾರು ಸಂಘ ಸಂಸ್ಥೆಗಳು ಕರೆದು ಗೌರವಿಸಿ ಸನ್ಮಾನ ಮಾಡಿದ್ದಾರೆ ಇಲ್ಲಿ ತಾವೆಲ್ಲ ನೋಡಬಹುದು ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನದಿಂದ ಸಿರಿಗನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಶ್ವಮಾನವ ಕುವೆಂಪು ಅವರ ಹೆಸರಿನಲ್ಲಿ ಪ್ರಶಸ್ತಿ ಬಂದಿದೆ ಆಮೇಲೆ ಸೇವಾ ಸಿಂಧು ಪ್ರಶಸ್ತಿ ಬಂದಿದೆ ನಗೆಮಾರಿ ತಂದೆ ಪ್ರಶಸ್ತಿ ಬಂದಿದೆ ಆಮೇಲೆ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಬಂದಿದೆ ಹೀಗೆ ಸಾಹಿತ್ಯ ಸಮ್ಮೇಳನ ನೀವು ಇಲ್ಲೂ ಸಹ ನೋಡ್ತಾ ಇರಬಹುದು ಸುಮಾರು ಇವೆ ನಿಜಕ್ಕೂ ಇದಕ್ಕೆ ಕನ್ನಡದ ಕೋಟ್ಯಾಧಿಪತಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮೆಚ್ಚಿನ ಸ್ಟಾರ್ ನಟ ಅಪ್ಪು ಸರ್ ಅವರಿಗೂ ಕೂಡ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ಅಂತ ನನ್ನ ಭಾವನೆ ಒಂದು ಕನ್ನಡದ ಕೋಟ್ಯಾಧಿಪತಿಗೆ ಎಂಬಿ ಸರ್ ಹೋದಾಗ ಮೇಡಮ್ ಕೂಡ ಹೋಗಿದ್ರು ಮೇಡಮ್ ನಿಮ್ಗೆ ಏನ್ ಅನಿಸ್ತು ಮೇಡಮ್ ಆ ಒಂದು ಶೋಗೆ ಪುನೀತ್ ರಾಜಕುಮಾರ್ ಅವರಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳು ಇರ್ತಾರೆ ಅದರಲ್ಲಿ ನಾವು ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಒಂದು ಆಟೋಗ್ರಾಫ್ ಆದರೂ ತಗೊಳ್ಬೇಕು ಅವ್ರ ಜೊತೆ ಒಂದು ಏನಾರ ಫೋಟೋ ಆದರೂ ಕ್ಲಿಕ್ ಮಾಡ್ಕೋಬೇಕಂತೇಳಿ ಜನರಲ್ಲಿ ಭಾಳ ಇದಿರ್ತೈತ್ರಿ ಅದ್ರೊಳಗೆ ನಾವು ಅವ್ರ ಜೊತೆ ಮಾತಾಡಿದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನಮ್ಮ ಪುಣ್ಯ ಅಂತ ನಾ ತಿಳ್ಕೊಂಡೇನ್ರಿ ಸರ್ ಅವ್ರು ಇಲ್ಲ ಅನ್ನೋದನ್ನು ನಮಗೆ ಭಾಳ ಅದನ್ನು ಅರ್ಗುಳಿಸ್ಕೊಳಕನ ಆಗೋದಿಲ್ಲರಿ ಸರ್ ಹೌದೌದು ಈಗ ಅವರು ಇದ ತೀರ್ಕೊಂಡ್ಮೇಲೆ ಈಗೆಲ್ಲ ಅವರು ಏನೇನ್ ಮಾಡಿದ್ರು ಏನೇನು ಹ್ಞೂನ್ರಿ ಆಮೇಲೆ ಅದು ಗೊತ್ತಾಗತ್ರಿ ಸರ್ ಓಕೆ ಅವ್ರು ಇಲ್ಲ ಅನ್ನೋದನ್ನ ನಮ್ಗೆ ಡೈಜೆಸ್ಟ್ ಕೂಡ ಮಾಡ್ಕೊಳ್ಳಿ ಸರ್ ಓಕೆ ಇವತ್ತಿಗೂ ಪ್ರತಿಯೊಬ್ರು ಪುನೀತ್ ಅವರನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ ನಾವು ಹೌದು ಮನೆಯೊಳಗ ಒಂದ್ ಸದಸ್ಯನ ಕಳ್ಕೊಂಡಿವನು ಅಂತ ಇರ್ಲಿ ಬಿಡಿ ನಾವು ನೋಡೋಂತ ವ್ಯಕ್ತಿಗಳಲ್ಲಿ ನಾವು ಪುನೀತ್ ರಾಜಕುಮಾರ್ ಸರ್ ನೋಡೋಣ ಅಂತ ಥ್ಯಾಂಕ್ ಯು ಸರ್ ನಿಮ್ಮನ್ನು ಮೀಟ್ ಮಾಡಿ ನಂಗಂತೂ ತುಂಬಾನೇ ಖುಷಿ ಆಯಿತು ಮೇಡಮ್ ನಿಮ್ಮನ್ನು ಕೂಡ ಥ್ಯಾಂಕ್ ಯು ಮೇಡಮ್ ಆ್ಯಕ್ಚುಲಿ ಬೆಳಗಾವಿಗೆ ಯಾರೇ ಬಂದ್ರೂ ಬೆಳಗಾವಿ ಕುಂದ ಅಂತ ನಿಮಗೆ ಖಂಡಿತವಾಗ್ಲೂ ನೆನಪಾಗೇ ಆಗತ್ತೆ ಬೆಳಗಾವಿಯಲ್ಲಿರುವಂತಹ ಫೇಮಸ್ ಸ್ವೀಟ್ ಶಾಪ್ ಬಂದಿದ್ದೀನಿ ನಾನು ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಆ್ಯಕ್ಚುಲಿ ಬೆಳಗಾವಿ ಕುಂದ ಅಂತ ನೀವು ಇವಾಗ ನೋಡ್ತಾ ಇರುವಂಥದ್ದು ಒಂದು ಕುಂದನ ಟೇಸ್ಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಇವಾಗ ಹೇಳ್ತೀನಿ ಇದೊಂದು ಸಿಕ್ಕಾಬಟ್ಟೆ ಟೇಸ್ಟಿ ಫೀಲ್ ಕೊಡುವಂಥದ್ದು ನಮಗೆ ಆ್ಯಕ್ಚುಲಿ ಧಾರವಾಡಕ್ಕೆ ಹೋದ್ರೆ ನಿಮಗೆ ಧಾರವಾಡ ಪೇಡ ಸಿಗುತ್ತೆ ಮೈಸೂರಿಗೆ ಹೋದರೆ ಮೈಸೂರು ಪಾಕ್ ಸಿಗುತ್ತೆ ಅದೇ ರೀತಿ ಬೆಳಗಾವಿಗೆ ಬಂದರೆ ನಿಮಗೆ ಬೆಳಗಾವಿ ಕುಂದ ಸಿಗುವಂಥದ್ದು ಇದನ್ನು ಪ್ಯಾಕೇಜ್ ಸಿಸ್ಟಮಲ್ಲಿ ಕೂಡ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಪ್ಯಾಕೇಜ್ ರೂಪದಲ್ಲಿ ಯಾವ ಥರ ಕೊಡ್ತಾರೆ ಅಂತಂದರೆ ನಿಮಗೆ ಈ ಥರ ಪ್ಯಾಕೇಜಲ್ಲಿ ಈ ಒಂದು ಸ್ವೀಟ್ನ ಕೊಡುವಂಥದ್ದು ಹಾಗೆ ಈ ಒಂದು ಬೆಳಗಾವಿಯಲ್ಲಿ ಇನ್ನೊಂದು ಸ್ವೀಟ್ ಸಿಕ್ಕಾಬಟ್ಟೆ ಫೇಮಸ್ ಇರುವಂಥದ್ದು ಕರದಂಟು ಅಂತ ನೀವೆಲ್ಲ ಕೇಳಿರ್ತೀರ ಆ ಒಂದು ಕರದಂಟನ್ನು ನೀವಿವಾಗ ನೋಡ್ತಾ ಇರುವಂಥದ್ದು ಅಂಟಿರುತ್ತಲ್ಲ ಅದನ್ನ ಚೆನ್ನಾಗಿ ಕರೆದುಬಿಟ್ಟು ಅದನ್ನು ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಏನೇನಿರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಈ ಒಂದು ಸ್ವೀಟ್ನ ತಯಾರಿಸುವಂಥದ್ದು ಇದು ಕೂಡ ಎಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಒಂದು ಇರುವಂಥ ಫ್ರೂಟ್ ಇರುವಂತಹ ಸ್ವೀಟ್ ಇದು ಇದು ಕೂಡ ಸಿಕ್ಕಾಬಟ್ಟೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಹೈಜೀನಿಕ್ ಆಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಈ ಒಂದು ಸ್ವೀಟ್ ಶಾಪ್ನ ನೀವು ಆರಾಮಾಗಿ ರೆಫರ್ ಮಾಡ್ಬೋದು ಬೆಳಗಾವಿಯಲ್ಲಿ ಆ್ಯಕ್ಚುಲಿ ಈ ಒಂದು ಕರದಂಟು ನೀವು ಇವಾಗ ಇಲ್ಲಿ ನೋಡಿದ್ರಲ್ಲ ಆ ಒಂದು ಕರದಂಟನ್ನು ಈ ಥರ ಪ್ಯಾಕ್ ಮಾಡಿ ನಿಮಗೆ ಕೊಡುವಂಥದ್ದು ಇದರಲ್ಲೂ ಕೂಡ ಹೈಜೀನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಹೋಪಿಂಗ್ ಸೊ ಈ ಒಂದು ವಿಡಿಯೋ ನಿಮಗೆ ಸಿಕ್ಕಾಬಟ್ಟೆ ಇನ್ಫಾರ್ಮೇಷನ್ ಕೊಟ್ಟಿರುತ್ತೆ ಅಂತ ಅಂದ್ಕೊತೀನಿ ಹಾಗಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಟೆಂಟ್ ಜೊತೆ ಬರ್ತೀನಿ ಟಾಟಾ ಬೈ ಬೈ ಫ್ರಮ್ ಕರ್ನಾಟಕದ ಲಾರ್ಜೆಸ್ಟ್ ಸಿಟಿ ಬೆಳಗಾವಿ.